ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಕಿರಣ್ ಅಂತ. ಸರ್, ತಮ್ಮ ಸ್ಥಳ ಬಂದ್ಬಿಟ್ಟು ಎಲ್ಲಿದೆ ಸರ್? ಮಾಲ್ದರೆ ಗ್ರಾಮ, ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆ. ಸರ್, ತಮ್ಮದು ಲ್ಯಾಂಡ್ ಇದೆಯಲ್ಲ ಅಲ್ಲಿ, ಕೆಲವಷ್ಟು ತಿಂಗಳ ಹಿಂದೆ ಏನು ಪಾಯಿಂಟ್ ಬೋರ್ವೆಲ್ ಪಾಯಿಂಟ್ ಮಾಡಿಸಿದ್ರಿ. ಹೌದು. ಅದಕ್ಕಿಂತ ಮುಂಚೆ ತಾವು ಯಾವ ಮೆಥಡ್ ಅನುಸರಿಸ್ತಾ ಇದ್ರಿ? ಆಮೇಲೆ ಈಗ ಒಂದು ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿಬಿಟ್ಟು ಪಾಯಿಂಟ್ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಸರ್, ಹಿಂದೆ ನನ್ನ ತಂದೆ ಒಂದು ಪಾಯಿಂಟ್ ಮಾಡಿಸಿದ್ರು, ಅದರಲ್ಲಿ ಒಳ್ಳೆ ನೀರಿತ್ತು. ಕ್ರಮೇಣ ಏನಾಯ್ತಾನೆ, ಅದು ಬರೀ 150 ಅಡಿ ಇದ್ದಿದ್ದು ರಿಗ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅದು ಡಿವೈನರೇ ಮಾಡಿದ್ದು. ಡಿವೈನರ್ ಅಂದರೆ ಈ ಸೈಂಟಿಫಿಕ್ ಡಿವೈನರ್, ಆಗಿನ ಕಾಲದಲ್ಲಿ ಅದನ್ನು ಕಾಪರ್ ಸಲ್ಫೇಟ್ ಇದೆಲ್ಲ ಇಟ್ಟು ಮಾಡ್ತಿದ್ರು. ಆಮೇಲೆ ಅದ್ರ ನಂತರ ನಾನು ನವೀನ್ ಅಂತೇಳಿ ಒಬ್ಬರು ಮಡಿಕೇರಿ ಒಬ್ಬರು ಜಿಯಾಲಜಿಸ್ಟ್ ಹತ್ರನೂ ಮಾಡಿಸಿದೆ. ಹಿಂದೆ ಮಾಡಿಸಿದ ತಂದೆ ಮಾಡಿಸಿದ ಜಿಯಾಲಜಿಸ್ಟು. ಸೊ 2 ಪಾಯಿಂಟ್ ಆಯಿತು, ಅದರನ್ನು ನೀರು ಚೆನ್ನಾಗಿದೆ. ಆಮೇಲೆ 3rd ಪಾಯಿಂಟ್ ಒಂದು, ಯಾಕೆಂದರೆ ಇದು ತುಂಬ ವರ್ಷದಿಂದ ಇದೊಂದು ಬೋರ್ವೆಲ್ ಪಾಯಿಂಟ್ ಮಾಡಿಸಿ, ಫಸ್ಟ್ ನನ್ನ ತಂದೆ ಮಾಡಿಸಿದ್ದು, ಸ್ವಲ್ಪ ಕೇಸಿಂಗ್ ತೂತಾಗಿತ್ತು. ಅದನ್ನ ಯಾರು ಕರೆಸಿದ್ರು ಬಂದ್ಬಿಟ್ಟು ಅದನ್ನ ನನಗೆ ಕೇಸಿಂಗ್ ತೆಗೆದು ಹಾಕ್ಕೊಳ್ಳೋಕ್ಕೆ ರೆಡಿ ಇತ್ತಿಲ್ಲ. ನಾನು ಬಹುಶಃ ರಾಜಸ್ಥಾನು ಇಲ್ಲಿ ಯಾರು ಬಂದು ಅಲ್ಲಿಂದನೂ ತರಿಸೋಣ ಅಂತ ಯೋಚನೆ ಮಾಡಿದೆ ಅದನ್ನು. ಆಮೇಲೆ ತಮಿಳ್ನಾಡವ್ರು ಕೂಡ ಲಾರಿ ಇವ್ರನ್ನ ಟ್ರೈ ಮಾಡಿದೆ, ಯಾಕೆಂದರೆ ಆ ಪಾಯಿಂಟಲ್ಲಿ ನೀರಿದೆ ಅಂತೇಳಿ, ಬಟ್ ಆಗ್ತಾ ಇರಲಿಲ್ಲ. ಸೊ ಅನಿವಾರ್ಯ ಕಾರಣದಿಂದ ಮಳೆಗಾಲದಲ್ಲಿ ಏನಾಯಿತು, ನೀರೆಲ್ಲ ಹೊಳಗಿಗೆ ಕೇಸಿಂಗ್ ಹೋಗೋಯ್ತು. ಇನ್ನು ಹೋಗ್ಬಿಡುತ್ತೆ ಅಂತೇಳೋ ಟೈಮಲ್ಲಿ ಹೀಗೆ ಸರ್ಫ್ ಮಾಡ್ಕೊಂಡಿದ್ದಾಗ ಹೀಗೆ ನಿಮ್ಮದು ಬೆಸ್ಟ್ ವಾಟರ್ ಅಂದರೆ ಮಂಚೇಗೌಡ ಅಂತೇಳಿ ಹೀಗೆ ಸಿಕ್ತರು. ಮತ್ತು ನಾವು ಸೈಂಟಿಫಿಕ್ ಮಾಡೋ ಹಿಂದೆಂದ್ರೆ ನೀವು ಸ್ವಲ್ಪ ಸೈಂಟಿಫಿಕ್ ಆಗಿ ಬೋರ್ವೆಲ್ ಪಾಯಿಂಟ್ ಮಾಡಿಸ್ಬೇಕು ಅಂತೇಳಿ ಒಂದು ಆಸೆ ಇದೆ. ಯಾಕಂದರೆ ಅಕ್ಯುರೇಟಾಗಿ ನಾನು ಎಲ್ಲೆಲ್ಲೋ ಕೇಳಿದೆ, ಒಂದು 5-6 ವರ್ಷದಿಂದ ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಅದ್ಯಾರೋ US ಅವರು ಬಂದು ಮಾಡ್ತಾರೆ, ಆದರೆ ಈ ಎಲ್ಲೂ ನಮಗೆ ಸಿಗಲಿಲ್ಲ. ಸೊ ನಾನು ನನ್ನ ಒಂದು ಫ್ರೆಂಡ್ ಇದ್ದಾರೆ ನಿರತ್, ಮಾಣಿಪಂಡ ನಿರತ್ ಅಂತೇಳಿ, ಸೊ ಎರಡವಳು ಹೀಗೆ ಮಾತಾಡಿಕೊಂಡು ಮತ್ತೆ ಇವ್ರ ಹತ್ರ ಒಂದು ಟ್ರೈ ಮಾಡೋಣ ಅಂತೇಳಿ ಯೋಚನೆ ಮಾಡಿದ್ರು. ಹೀಗೆ ಬುಕ್ ಮಾಡಿದೆ, ಬಟ್ ಅವ್ರು ಸ್ವಲ್ಪ ಲೇಟಾಗಿ ಮಾಡೋದು, ನಾನು ಸ್ವಲ್ಪ ಅರ್ಲಾಗಿ ಮಾಡಿದೆ. ಆಮೇಲೆ ಹೀಗೆ ಮಂಚೇಗೌಡ ಸರ್ ಸಿಕ್ಕಿದ್ರು. ಸಿಕ್ಕಿದ್ಮೇಲೆ ನಾನು ಮಾಲ್ದಾರೆ ಅಂತ ಹೇಳುವಂಥ ಜಾಗದಲ್ಲಿ 2 ಕಡೆಯೂ ಪಾಯಿಂಟ್ ಮಾಡಿಸಿದ್ದೀನಿ, ಗೋಣಿಗುಪ್ಪ ಮತ್ತು ಮಾಲ್ದಾರೆನಲ್ಲಿ. ಅಲ್ಲೂ 2 ಪಾಯಿಂಟ್ ಮಾಡಿಕೊಟ್ರು, ಮಾಲ್ದಾರೆನಲ್ಲೂ 2 ಪಾಯಿಂಟ್ ಮಾಡಿಕೊಟ್ರು. ಒಂದೇನಂದರೆ ಬೋರ್ವೆಲ್ ಪಕ್ಕದಲ್ಲೇ ಸಿಕ್ತು ನನಗೆ, ಯಾವುದು ಹಳೆ ಬೋರ್ವೆಲ್ ಪಕ್ಕದಲ್ಲೇ, ಜಸ್ಟ್ 1 ಮೀಟ್ರು. ಅದು ನನಗೆ ಇಟ್ಕೋತೀನಿ. ಇನ್ನೊಂದು ಅಡಿಷ್ನಲ್ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಅಂತ ಹೇಳೋದಕ್ಕೆ, ಯಾಕಂದರೆ ಈ ಏರ್ ಬಂದ್ಬಿಟ್ರೆ ಹಾಗೆ ಇವರು ಏರ್ ಬರಲ್ಲ ಅಂತೇಳಿದರು. ಇರಲಿ, ನನ್ನ ಮಗನ ಕಾಲಕ್ಕಾರ ಆಗುತ್ತೆ ಅಂತೇಳಿ ನಾನು ಇನ್ನೊಂದು ಪಾಯಿಂಟು ಹಾಕ್ಕೊಟ್ಟಿದ್ರು ಅವರು. ಆದರೆ ಏನಾದರೂ ಬೋರ್ವೆಲ್ ರಿಗ್ ಮಾಡೋನು ಒಪ್ಪದೇ ಇಲ್ಲ ಅದರಲ್ಲಿ. ಇನ್ನೇನು ಮಾಡೋದು, ಮಗನ ಪಾಯಿಂಟು ಸರಿ ಅಂತ ಹೇಳ್ಬಿಟ್ಟು ಅಪ್ಪನಿಗೆ ಇರಲಿ ಅಂತೇಳಿ ನಾನೇ ಅದರಲ್ಲಿ ರಿಗ್ ಮಾಡಿಸ್ದೆ. ರಿಗ್ ಮಾಡಿಸೋತ್ತಿಗೆ ಫಸ್ಟು ಇವ್ರ ಮೇಲೆ ಏನೋ ನನಗೆ ಭಾಳ ಕಾನ್ಫಿಡೆಂಟು, ಮತ್ತು ಸುಮಾರು ಅಷ್ಟು ವೀಡಿಯೋಗಳೆಲ್ಲ ನೋಡಿದ್ನಲ್ಲ, ಹಾಗಾಗಿ ಬೋರ್ವೆಲ್ ಬರೋನಿಗೆ ಹೇಳಿದ್ದೆ ನನಗೆ ಇದು ಕೇಸಿಂಗ್ ರೆಗ್ಯುಲರ್ ಕೇಸಿಂಗ್ ಆಗೋಲ್ಲ, ಆ ಸಿಲ್ವರ್ ಕಲರ್ ಬರುತ್ತಲ್ಲ ಏನು GI ಕೇಸಿಂಗೆ ಬೇಕು ಅಂತೇಳಿ ಫಸ್ಟ್ನೇ ಹೇಳಿದ್ದೆ. ಯಾಕಂದರೆ ಒಂದು ಕಾನ್ಫಿಡೆಂಟ್, ಈ ಇವರು ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿ ಮತ್ತು ಗ್ರಾಫ್ ಎಲ್ಲ ತೋರಿಸಿರೋದ್ರಿಂದ ಕಾನ್ಫಿಡೆಂಟಾಗಿ ನೀರು ಬರುತ್ತೆ, ಮತ್ತು ಏರಿಯಾದಲ್ಲಿ ಸ್ವಲ್ಪ ನೀರು ಚೆನ್ನಾಗಿದೆ. ಹಾಗಾಗಿ ಅದನ್ನು ತರಿಸ್ಬಿಟ್ಟು ಅದರಲ್ಲೇ ಹೊಡೆಸಿದೆ. ಫಸ್ಟ್ ಒಂದು 60-70 ಅಡಿ ಹೊಡೆದಾಗಲೇ ಇವನು ಹೇಳ್ದ, ಸರ್ ಇನ್ನು ಕೇಸಿಂಗ್ ಹಾಕಲೇಬೇಕು, ಎತ್ತಲಿಕ್ಕೆ ಆಗಲ್ಲ ಅಂತೇಳಿ. ಇರಲಿ ಬಿಡಿ, 60 ಅಡಿನೇ ಕೇಸಿಂಗ್ ಅಲ್ವಾ, ಎಕ್ಸ್ಪೆನ್ಸಿವ್ ಅದು, ಬಟ್ ಆದರೂ ಒಂದು ಕಾನ್ಫಿಡೆಂಟು. ಬಟ್ ಆದರೆ ನೀರು ಅಡಿಗೆಗೆ ಹೋದಂಗೆ ಸ್ವಲ್ಪ ಧೈರ್ಯ ಕಮ್ಮಿ ಹಾಕ್ಕೊಂಡು ಬಂತು. ಬಟ್ ಇರಲಿ, ನಾನು ಬೋರ್ವೆಲ್ ವಿಷಯ ಅಂತ ಹೇಳಿದರೆ ಅವ್ರ ಜೊತೆ ಹೇಗೆ ಮಾತಾಡಿಕೊಂಡು ಸುಮಾರು ಒಂದು 100-110 ಅಡಿ ಹೋಗೋತ್ತಿಗೆ ಸಣ್ಣ ಸಣ್ಣ ನೀರೇ ಬರ್ತಾ ಇದ್ದಿದ್ದು. ಬಟ್ 100-110 ಅಡಿ ಬರುತ್ತೆ, ಒಳ್ಳೆ ನೀರು ಸ್ಟ್ರೈಕ್ ಆಯ್ತು, ದಬ್ ದಬ್ ಕಲ್ಲು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ 130-150 ಅಡಿ ಹೊಡೆಯೋತ್ತಿಗೆ ಇವನು ಬೋರ್ವೆಲ್ ಅನ್ನೋ ಸರ್ ಅವ್ರದಿಲ್ಲ ಅಂತಂದರೆ, ಅವನು ತಮಿಳಲ್ಲಿ ನೀವು ಆಗೋದೇ ಇಲ್ಲ. ನಾನು ಹೇಳೋದು ವಿಷಯ ಅವರೇ, ಏನು ಮಾಡೋದು, ನಂದು ಹಳೆ ಬೋರ್ವೆಲ್ ಇರೋದು 150 ಅಡಿ, ಇವನು 150 ಅಡಿಗೆ ನಿಲ್ಲಿಸ್ಬಿಟ್ಟು ನಾಳೆ ಏನಾದ್ರು ಸಮಸ್ಯೆ ಆದರೆ ಏನು ಮಾಡೋದು? ಇಲ್ಲ ಸರ್, ಅವ್ರದ್ದು ಇದೇ ಆಟ, ನೀವು ಹೆಂಗಾರು ಮಾಡಿ ಒಂದು 200-250 ಹೊಡಿಸಿ ಅಂತೇಳಿ. ಇನ್ನೂ ಒಂದೊಂದು ಆಡ್ ಆಗೋತ್ತಿಗೆ ಅವ್ನು ನನಗೆ ಗಲಾಟೆ ಶುರು ಮಾಡ್ಕೊಬಿಟ್ಟ, ಅವ್ರದಿಲ್ಲೇ ಅವ್ರದಿಲ್ಲ, ನೀವು ಹೆಂಗಾರು ಮಾಡಿ 250 ಅಡಿ ಆಮೇಲೆ ನಾನು ಇದ್ರ ಮೇಲೆ ಫೋರ್ಸ್ ಮಾಡಲ್ಲ, ಯಾಕಂದರೆ ಇವ್ರು 300 ಅಡಿ ಒಳ್ಳೆ ನೀರು ಸಿಕ್ಕುತ್ತೆ ಅಂತ ಹೇಳಿದ್ರು. ಬಟ್ ಬೋರ್ವೆಲ್ ಎಲ್ಲ ಎಡಸೆ ಆಯಿತು, ಒಂದು 3-4 ಇಂಚ್ ಮೇಲೆ ನೀರಿದೆ ಅಂತ ಹೇಳ್ದ. ಆಮೇಲೆ ನಂದು ಅದು ಒಂದು ಅದಕ್ಕೂ ಜಸ್ಟ್ ಏನಂದರೆ ಒಂದು 30-40 ಫೀಟ್ ದೂರದಲ್ಲಿದೆ ಅಷ್ಟೆ. ಇದರಲ್ಲೂ ಈ ಹಳೆ ಬೋರ್ವೆಲ್ಲೂ ಏರ್ ಬರಲಿಲ್ಲ, ಇವ್ರು ಏನು ತೊಂದರೆ ಆಗಲ್ಲ ಅಂತ ಹೇಳಿದರು. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಈ ಮೋಟ್ರ್ ಇಳಿಸ್ದೆ, ಇವಾಗ ಮೋಟ್ರ್ ಇಳಿಸೋದಕ್ಕೆ ಅದ್ರ ಮೋಟ್ರಲ್ಲೂ ಸ್ವಲ್ಪ ಹಳೆ ಮೋಟ್ರ್ ಆಗಿರೋದ್ರಿಂದ ಇದ್ರಲ್ಲಿ ನೀರು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಲ್ವಾ, ಸ್ವಲ್ಪ ಪ್ರಾಬ್ಲಮ್ ಆಯಿತು, ನೀರು ಬರೋದು ಆಫ್ ಆಗ್ಬಿಡೋದು. ಆಮೇಲೆ ಏನಾಯಿತು, ಆ ಮೋಟ್ರ್ನೆಲ್ಲ ರೀವೈಂಡಿಂಗ್ ಮಾಡಿ ಮತ್ತೆ ಮಾಡಿದಾಗ ನಾನು ಒಂದು ರೇನ್ ಗನ್ RG-38 ಪ್ಲಸ್ ಒಂದು ಸ್ಕಿಪ್ಪರ್ ಹಾಕಿದ್ದೆ, ನೋಡೋಣ 1 ಅವರ್ ಎಷ್ಟು ನೀರು ಬರುತ್ತೆ ಅಂತ. ನೋಡತ್ತಿಗೆ ಅದರಲ್ಲೂ ನೀರು
ಎಕ್ಸಸ್ ಆಗಿ ಬರ್ತಾ ಇತ್ತು. ಆಮೇಲೆ ಎರಡು ಆರ್ಜಿತೇಟೇಟ್ ಅಂದ್ರೆ ಒಂದು ಗಂಟೆಗೆ ಒಂದು 25,000 liters ಮೇಲೆ ನೀರು ಬರುತ್ತೆ. ಬಹುಶಃ ಇನ್ನೊಂದು ಜೆಟ್ ಹಾಕ್ಬೋದೋ ಇಲ್ಲ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಮೋಟ್ರು ನನ್ನ ಹತ್ರ ಅದು ಮಿಕ್ಸ್ಡ್ ಫ್ಲೋ ಪಂಪ್ ಇರೋದು ಅದರಲ್ಲಿ. ಆಮೇಲೆ ಬರೀ 100 feet ಬಿಟ್ಕೊಂಡಿದೆ. ಹಿಂದೆ ನಾನು ತಂದೆದ್ ಬೋರ್ವೆಲಲ್ಲಿ 140 feet ಬಿಟ್ಟಿದ್ದೆ ಅದೇ ಮೋಟ್ರನ್ನ. ಸೊ ಹಾಗಾಗಿ ನನಗೆ ಇದು ತುಂಬ ಸಕ್ಸಸ್ಫುಲ್ ಪಾಯಿಂಟು, ಮತ್ತು ತುಂಬ ಅಕ್ಯುರೇಟಾಗಿ ಮಾಡ್ತಾರೆ ಅಂತ. ಅಂದರೆ ಗ್ರಾಫ್ಸು ಅದು ತುಂಬ ಬ್ಯುಸಿ ಶೆಡ್ಯೂಲ್ ಆಗಿರೋದ್ರಿಂದ ನಮಗೆ ಇನ್ನೊಂದು ಸ್ವಲ್ಪ ಅಕ್ಯುರೇಸಿ ನಾವು ಕೇಳ್ತಿದ್ವಿ, ಯಾಕೆಂದರೆ ನಮಗೆ ಈ ಬೋರ್ವೆಲ್ ಒಡೆಯೋನ ಹತ್ರ ಸ್ವಲ್ಪ ಕಿರಿಕಿರಿ ಆಗ್ತದೆ ನಮಗೆ, ಯಾಕಂದರೆ ಈ ಪ್ರತಿಯೊಬ್ಬ ಬೋರ್ವೆಲ್ ಕೊರ್ಸೋತಿವು ನನಗೆ ನೀರು ಇದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ. ಹಾಗಾಗಿ ತುಂಬ ಸಕ್ಸಸ್ಫುಲ್ಲು ಮತ್ತು ತುಂಬ ಖುಷಿಯೂ ಆಯಿತು, ಯಾಕಂದ್ರೆ ನಾನು ದುಡ್ಡು ಖರ್ಚು ಮಾಡಿದ್ದಕ್ಕೆ ಲಾಸ್ ಆಗಿಲ್ಲ ಅಂತೇಳಿ ನಂದು ಅಭಿಪ್ರಾಯ, ಪರ್ಸನಲ್ ಒಪಿನಿಯನ್ ಸರ್. ಓಕೆ ಸರ್, ಈಗ ಸದ್ಯಕ್ಕೆ ಅದರಿಂದ ನಿಮಗೆ ಏನು ಒಂದು ನೀರಿನ ಸಮಸ್ಯೆ ಇತ್ತು, ಅದು ಬಗೆಹರಿತು ಅಥವಾ ಹೇಗೆ ಸರ್? ಸರ್, ನನಗೆ ಮಂಚೇಗೌಡ ಅವರು ಇನ್ನೊಂದು ವರ್ಷ ಹಿಂದೆನೆ ಸಿಕ್ಕಿದ್ರೆ ನಂದು ಭಾಳ ಚೆನ್ನಾಗಿತ್ತು ಅನಿಸ್ತದೆ, ಯಾಕಂದ್ರೆ ನನ್ನ ಮನೆ ಹತ್ರ ಒಂದು ಪಾಯಿಂಟ್ ಹೊರಿಸಿದ್ದೆ, ಅದರಲ್ಲಿ ಹೀಗೆ ಈ ಕಾಯಿನಲ್ಲೆಲ್ಲ ತೆಗಿಯೋರು, ಅವರು ಅದನ್ನು ಈ ಪಾಯಿಂಟ್ ಹೇಳಿದರು, ಜಸ್ಟ್ 1 meter ಈ ಕಡೆ ಇದ್ದರೆ ನನಗೆ ಅದು ಸಕ್ಸಸ್ ಆಗೋದು ಅಂತ. ಅಲ್ಲಿ ಏನಾಯಿತು ಅಂತಂದರೆ ಮತ್ತೆ ಎಲ್ಲರೂ ಓಡಿಸ್ಬೋದು ಅಂತ ಹೇಳ್ತಿಗೆ ಆಗಲ್ಲ, ಏರ್ ಬಂದ್ಬಿಡುತ್ತೆ ಅಂತ. ಅದು 400 feet ಇದೆ ಅದು, ಬಹುಶಃ ಇವ್ರು ಮುಂದೆ ಸಿಕ್ಕಿದ್ರೆ ನನಗೆ 300 feet ಆಗೋದು. ಪ್ಲಸ್ ನಾನು ಈ ರೀತಿನೇ ಪ್ಲ್ಯಾನ್ ಮಾಡ್ಕೊಂಡು ಅಲ್ಯೂಮಿನಿಯಂ ಅಲ್ಲ ಇದು ಕ್ಯಾಸ್ಟೈನ್ ಕೇಸಿಗೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆನಿಫಿಟ್ ತಗೋಬೋದಿತ್ತು, ಮತ್ತು ನನಗೆ ಸ್ವಲ್ಪ ಖರ್ಚು ಕಮ್ಮಿ ಆಗೋದು. ಬಟ್ ಈ ಮೆಥಡಲ್ಲಿ ಮಾಡೋದ್ರಿಂದ ಅನುಕೂಲತೆ ಇದೆ ರೈತರಿಗೆ. ನಿಮ್ಮ ಸುತ್ತಮುತ್ತಲು ರೈತರು, ನಿಮ್ಮ ಸ್ನೇಹಿತರು ಮತ್ತೆ ಯಾರಾದರೂ ಮಾಡಿಸಿದ್ದಾರಾ ಸರ್? ಇವ್ರ ಹತ್ರ ನಾನು ಕೆಲವ್ರು ಸ್ನೇಹಿತರಿಗೆಲ್ಲ ಹೇಳಿ ನಂಬರ್ ಕೊಟ್ಟಿದ್ದೀನಿ, ಕೆಲವ್ರು ಮಾಡಿಸಿದ್ದಾರೆ ಅಂತ ಅನ್ಕೊಂಡಿದ್ದೀನಿ, ಕೆಲವ್ರಿಗೆ ನಾನು ಮತ್ತೆ ಈ ಬೋರ್ವೆಲ್ ಇಶ್ಯೂ ಅಂತ ಹೇಳಿದೆ ಇಂಥವ್ರಿಗೆಲ್ಲ ಕೊಟ್ಟಿದ್ದೀನಿ, ನಂಬರ್ ಕೊಟ್ಟಿದ್ದೀನಿ. ಮತ್ತು ಇವರು ಈ ಕೆಲವ್ರಿಗೆ ಏನಂದ್ರೆ 2,000 rupees ಸಿಗ್ಬೇಕಾದ್ರೆ 12,000-15,000 rupees ಯಾಕೆ ಖರ್ಚು ಮಾಡೋದು ಅಂತ ಹೇಳೋದು, ಆದರೆ ಅವ್ರಿಗೆ ಗೊತ್ತಿಲ್ಲ ಅಕಸ್ಮಾತ್ ಫೇಲ್ಯೂರ್ ಆದರೆ 100,000 rupees ಹೋಗ್ಬಿಡುತ್ತೆ ಅಂತ, 1,00,000-1.5 lakh ಕೆಲವು ಟೈಮ್ ಕೇಸಿಂಗ್ ತೆಗೀಲಿಕ್ಕಾಗಲ್ಲ. ಈ ಥರ ಪ್ರಾಬ್ಲಮ್ ಇರೋದಿಲ್ಲ ನಮಗೆ, ಸ್ವಲ್ಪ ಖರ್ಚು ಮಾಡಿದ್ರು ಆ ದುಡ್ಡು ಉಳಿತಾಯನೇ ಆಯಿತು ನೋಡಿ, ಯಾಕೆಂದರೆ ನನಗೆ ತುಂಬ ಹತ್ತಿರದಲ್ಲೇ ನೀರು ಸಿಕ್ತು, ಮತ್ತು ನಮಗೆ ಕಾನ್ಫಿಡೆಂಟ್ ಇರುತ್ತೆ ಬೋರ್ವೆಲ್ಲವನ್ನ ಕರೆಸೋತ್ತಿಗೆ ನಮಗೆ ನೀರು ಸಿಕ್ಕೇ ಸಿಗುತ್ತೆ ಅಂತ 99% ಕಾನ್ಫಿಡೆಂಟ್ ಇರ್ಬೋದು. ಈಗ ನನಗೆ ಇನ್ನೊಂದು ಮಾಡಿಕೊಟ್ಟಿದ್ದೆ, ಅದೀಗ ನೆಕ್ಸ್ಟ್ ಟೆಸ್ಟಿಂಗ್ ಅದು ಯಾವುದು ನಂದು, ಮತ್ತು ಅವ್ರು ನನ್ನ ಗೋಣಿಗಪ್ಪ ಅಂತ ಹೇಳುವಂಥ ಜಾಗದಲ್ಲಿ ಹಾಕ್ಕೊಟ್ರಲ್ಲ, ಅದು ನನಗೆ ಯಾವತ್ತೂ ಅಲ್ಲಿ 800 feet ಆದರೂ ನೀರು ಸಿಕ್ಕಲ್ಲ, ಕುಡಿಯೋ ನೀರು ಸಿಗ್ತದೆ ಅಂತ ಹೇಳಿದರು. ಈಗ ಅಲ್ಲಿ ಈಗ ನೆಕ್ಸ್ಟ್ ಒಂದು ನೋಡಬೇಕು ಅದು ಹೇಗೆ ಅಂತ. ಈ ವರ್ಷ ಅಂದರೆ ಈ ಮಳೆಗಾಲ ಕಳೆದು ನೆಕ್ಸ್ಟ್ ಬೇಸಿಗೆ ಬರಬೇಕಾದ್ರೆ ಅಲ್ಲೊಂದು ಟ್ರೈ ಮಾಡ್ತೀನಿ. ಈಗ ನಿಮ್ಮ ಮೂಲ ಬೆಳೆ ಕಾಫಿನೇ ಅಲ್ಲ ಸರ್? ಮೂಲ ಬೆಳೆ ಕಾಫಿ, ಅದ್ರ ಜೊತೆಯಲ್ಲಿ ಕಾಳುಮೆಣಸಿದೆ, ಮತ್ತೆ ಒಂದು ಸಣ್ಣ ಪ್ರಮಾಣದಲ್ಲಿ ಎರಕನಟ್ಟಿದೆ. ಈಗ ನೀರಿಂದು ಎಕ್ಸ್ಟ್ರಾ ಒಂದು ಅಡಿಷನಲ್ ಆಯ್ತಲ್ಲ, ಇದನ್ನ ನೋಡ್ಕೊಂಡು ಏನಾದ್ರೂ ಫ್ಯೂಚರ್ ಪ್ಲಾನ್ ಏನಾದ್ರೂ ಮಾಡ್ತಾ ಇದ್ದೀರಾ ಸರ್? ನನಗೀಗ ನೀರು ಸಾಕಷ್ಟು ಇರೋದ್ರಿಂದ ನನಗೀಗ ಹೆಚ್ಚು ಕಮ್ಮಿ ಇವ್ರು ಓಡಿಸ್ಕೊಟ್ಟ ಬೋರ್ವೆಲ್ ಹೆಚ್ಚು ಕಮ್ಮಿ ನಮ್ದು ಹಳೆ ಬೋರ್ವೆಲ್ ಲೆಕ್ಕ ತಗೊಂಡ್ರೆ 2 boreholes ಆದಂಗೆ ಆಯ್ತು ಒಂದು ಬೋರ್ವೆಲ್ ಅಲ್ಲಿ, ಅದು ಒಂದು ದೊಡ್ಡ ಬೆನಿಫಿಟ್ ಆಯ್ತು. ಓಕೆ ಸರ್, ನಿಮ್ಮಿಂದ ರೈತರಿಗೆ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ನೀವು ಸೈಂಟಿಫಿಕ್ ಆಗಿ ಪಾಯಿಂಟ್ ಮಾಡಿಸೋದೇ ಒಳ್ಳೇದು, ಯಾಕಂದರೆ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಕೊರೆಸ್ಕೊಂಡು ಹಣ ಕಳ್ಕೊಳ್ಳೋದು, ಆಮೇಲೆ ನೀವು ಬೋರ್ವೆಲ್ ಕೊರೆಸೋದಕ್ಕಿಂತ ಹೆಚ್ಚು ಖರ್ಚು ನಮಗೆ ಈ ಕರೆಂಟ್ ಲೈನ್ ಎತ್ಕೊಬರ್ಲಿಕ್ಕೆ ಇದೆಯಲ್ಲ. ಈಗ ಬೋರ್ವೆಲ್ ಕೊರೆಸೋದಕ್ಕೆ 1-1.5 lakh ಆದರೆ ಅದಕ್ಕೆ ಲೈನ್ ತಗೋಬರೋಕ್ಕೂ ಸುಮಾರು 4-5 lakh ಆಗುತ್ತೆ. ಸೊ ನೀವು ಅಕ್ಯುರೇಟಾಗಿ ಮಾಡಿಕೊಂಡ್ರೆ ಕಾನ್ಫಿಡೆಂಟಾಗಿ ಇದೇ ಥರ ಅಲ್ಯೂಮಿನಿಯಂ ಕೇಸಿಂಗ್ ಎಲ್ಲ ಹಾಕೊಂಡ್ರೆ ಸಾಕಷ್ಟು ವರ್ಷ, ಈಗ ನನ್ನ ತಂದೆದೇ 37 years ಬಂದಿತ್ತು, ಇದು ಒಂದು 50 years ಬಂದು ಒಂದು 2 ತಲೆಮಾರಿಗಾರು ಸಿಗುತ್ತೆ. ಮತ್ತು ಮುಂದೆ ಏನೋ ಟೆಕ್ನಾಲಜಿ ಇಂಪ್ರೂವ್ ಆದಾಗ ಹಳೆ ಬೋಲ್ವರನ್ನು ಸೇವ್ ಮಾಡ್ಕೊಳ್ಳೋಂಥ ಇದು ಟೆಕ್ನಾಲಜಿ ಬರ್ಬೋದು. ಹಾಗಾಗಿ ಸೈಂಟಿಫಿಕಾಗಿ ಮಾಡ್ಕೊಳ್ಳೋದು ಒಳ್ಳೇದು. ರೇನ್ ಹಾರ್ವೆಸ್ಟಿಂಗ್ ಪ್ಲ್ಯಾನ್ ಬಗ್ಗೆ ಏನಾದರೂ ಗೊತ್ತಾ ಸರ್? ಸರ್, ನನಗೆ ರೇನ್ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಕಾರಣ ಏನಂದರೆ ನಮ್ದೆಲ್ಲ ಒಳ್ಳೆ ನೀರಿರುವಂಥ ಜಾಗಗಳು, ಇಲ್ಲಿ ಮಾಡಿ ಇರೋ ಪಾಯಿಂಟ್ನ ಫೇಲ್ಯೂರ್ ಆಗುತ್ತೆ ಅಂತೇಳಿ ಕೊಡಗು ಜಿಲ್ಲೆಯಲ್ಲಿ ನನ್ನ ಭಾವನೆ. ಇದು ನನ್ನ ನಾನು ಈ ನಮ್ಮ ಜಿಲ್ಲೆ ಕೊಡಗು ಜಿಲ್ಲೆಯಲ್ಲಿ ರೇನ್ ಹಾರ್ವೆಸ್ಟಿಂಗ್ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಅಂಥ ನೆಸೆಸಿಟಿ ಇರುವ ಹಿಲ್ ಅಂದರೆ ಹಿಲ್ ಸ್ಲೋಪ್ಸಲ್ಲಿ ಅಂತಿದೇನಾದರೂ ಬೆಟ್ಟ ಗುಡ್ಡಗಳಲ್ಲಿ ಅವಶ್ಯಕತೆ ಇದ್ದು ಅದನ್ನ ತಜ್ಞರನ್ನ ಅದು ಹೇಗೇನು ತಜ್ಞರನ್ನ ಕಳಿಸೇ ಮಾಡೋದು, ಸುಮ್ಮನೆ ನಾವು ಮಾಡೋದು ಸೂಕ್ತ ಅಲ್ಲ, ಬಹುಶಃ ಬಯಲುಸೀಮೆಗೆ ಅದು ಉಪಯೋಗ ಆಗ್ಬೋದು. ಇಲ್ಲಾಂದರೆ ಮಾಡಲೇಬೇಕು ಅಂದರೆ ನಮ್ಮ ಬೋರ್ವೆಲ್ಲಿಂದ ಒಂದು 20-30-40 feet ಹಿಂದೆ ಇಂಗು ಗುಂಡಿಗಳು ದೊಡ್ಡ ಯಾವ್ದಾದ್ರು ಸಣ್ಣ ಕೆರೆ ಮಾಡ್ಕೊಳ್ಳೋದು ಒಳ್ಳೇದು. ಹಾಗೆ ಅದ್ರ ಮೂಲಕ ನೀರು ಹಾರ್ವೆಸ್ಟ್ ಮಾಡೋದು, ಡೈರೆಕ್ಟ್ ಬೋರ್ವೆಲ್ಗೆ ಹಾರ್ವೆಸ್ಟ್ ಮಾಡೋದು ನನ್ನ ಭಾವನೆಯಲ್ಲಿ ತಪ್ಪು. ಓಕೆ ಸರ್, ಇಷ್ಟೊಂದು ಮಾಹಿತಿನ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ಸರ್. ನಮಸ್ತೆ. ನಮಸ್ತೆ ಸರ್.
ಮತ್ತಷ್ಟು ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಬೆಸ್ಟ್ ವಾಟರ್ ಫೈಂಡರ್ ಟೀಮ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.